ಲೇ, ಯಾಕೆ ಇಷ್ಟೊಂದು ತರಲೆ ಮಾಡ್ತೀಯಾ? ಯಪ್ಪ, ಸಾಕಾಯ್ತು ಇವಳ ಚೇಷ್ಟೆ, ಬೇಗ ಸ್ಕೂಲ್ಗೆ ಸೇರಿಸ್ಬೇಕು ಅಂತ ಲಕ್ಷ್ಮಿ ಮಗಳನ್ನು ಬಯ್ಯುತ್ತಿದ್ದಳು. ಇತ್ತ ಕಡೆ ರಾಹುಲ್ ಆಫೀಸಿಂದ ಬಂದವನೇ ಹೆಂಡತಿಗೆ ಹೇಳತೊಡಗಿದ. ಲೇ, ಪಾಪ ಕೂಸು ಕಣೆ ಅದು, ಯಾಕೆ ಅಷ್ಟು ಬೈತೀಯಾ? ಅದಕ್ಕೆ ಲಕ್ಷ್ಮಿ ಹೇಳಿದ್ದು, ನಾ ಏನು ಮಾಡಲಿ, ನಾಳೆಯಿಂದ ನಾನು ಡ್ಯೂಟಿಗೆ ಸೇರಬೇಕು. ಇವಳನ್ನು ಹೇಗೆ ಮನೆಯಲ್ಲಿ ಬಿಡುವುದು ಅಂತ ಯೋಚನೆ ಆಗಿದೆ. ನೀವಂತೂ ಬೆಳಗ್ಗೆ ಹೋಗಿ ರಾತ್ರಿ ಇಷ್ಟೊತ್ತಿಗೆ ಬರ್ತೀರಿ, ಹೇಗೆ ಗೊತ್ತಾಗಬೇಕು ನನ್ನ ಕಷ್ಟ? ನಾನು ಒಂದು ಉಪಾಯ ಮಾಡಿದ್ದೀನಿ ಕಣೆ. ಏನ್ರಿ ಅದು? ಎಂದು ಲಕ್ಷ್ಮಿ ಕುತೂಹಲದಿಂದ ಕೇಳಿದ್ಲು. ಅದಕ್ಕೆ ರಾಹುಲ್ ಉತ್ತರಿಸಿದ, ನೋಡೆ, ನಾವಿಬ್ರು ಮನೆಯಲ್ಲಿ ಇರೋದಿಲ್ಲ, ಅದಕ್ಕೆ ಇಲ್ಲೇ ಹತ್ತಿರದಲ್ಲಿ ಇರುವ ನಮ್ಮ ಸೋದರತೆ ಗಿರಿಜಮ್ಮವರ ಮನೆಯಲ್ಲಿ ಸೌಪರ್ಣಿನ ಬಿಡೋಣ, ನಮಗೂ ಚಿಂತೆ ಇರೋದಿಲ್ಲ, ಆಫೀಸಿಂದ ಬರುತ್ತಾ ಕರೆದುಕೊಂಡು ಬರೋಣ, ನೋಡು ಹೇಗಿದೆ ಉಪಾಯ ಎಂದು ಕಾಫಿಯನ್ನು ಸವಿಯುತ್ತಾ ಹೇಳಿದ. ಕಾಫಿ ಲೋಟನ ಕುಕ್ಕಿ ಅಡುಗೆ ಮನೆಗೆ ಗೊಡಗುತ್ತಾ ಹೋದಳು ಲಕ್ಷ್ಮಿ. ಲೇ, ಅದೇನು ಗೊಡಗುತ್ತಿದ್ದೀಯೇ, ಅದನ್ನು ಜೋರಾಗಿ ಹೇಳು. ದಪ್ಪ ಕಾಲು ಹಾಕುತ್ತಾ ಗಂಡನ ಹತ್ತಿರ ಬಂದು ಲಕ್ಷ್ಮಿ ಹೇಳಿದ್ಲು, ರೀ, ಎಲ್ಲ ಗೊತ್ತಿದ್ದು ಯಾಕೆ ಕೇಳ್ತೀರಿ? ನಿಮ್ಮ ಸೋದರತ್ತೆ ನಮ್ಮ ಮಗುನ ಅದೆಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂತ ಇವಳು ಹುಟ್ಟಿದಾಗಲೇ ಗೊತ್ತಾಗಿದೆ, ಮತ್ತೆ ಅದೇ ತಪ್ಪು ಮಾಡಬೇಕಾ? ಹಾಂ, ಹೌದಲ್ವಾ, ಈಗ ಏನು ಮಾಡೋದು? ನಾಳೆ ಒಂದು ದಿನ ನಮ್ಮ ಆಫೀಸರ್ನ ಕ್ರೀಚ್ಗೆ ಕರೆದುಕೊಂಡು ಹೋಗಿರ್ತೀನಿ, ದಿನ ಬಿಡಲ್ಲ ನಮ್ಮ ಮ್ಯಾನೇಜರ್. ನಾಳೆ ಯೋಚನೆ ಮಾಡೋಣ, ಈಗ ಊಟ ಮಾಡಿ ನಿದ್ದೆ ಮಾಡಿ ಅಂತ ಲಕ್ಷ್ಮಿ ತಟ್ಟೆ ಹಾಕಿದಳು. ಮಾರನೆಯ ದಿನ ಬೆಳಗ್ಗೆ ಎಂದಿನಂತೆ ರಾಹುಲ್ ತನ್ನ ಕಚೇರಿಗೆ ಹೊರಡಲು ಸಿದ್ಧನಾದ. ಲಕ್ಷ್ಮಿಯೂ ಸಹ ಸೌಪರ್ಣಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಸಿದ್ಧಳಾದಳು. ಸೌಪರ್ಣಿಯನ್ನು ತನ್ನ ಆಫೀಸ್ನ ಕ್ರೀಚ್ನಲ್ಲಿ ಬಿಟ್ಟು ತನ್ನ ಟೇಬಲ್ ಹತ್ತಿರ ಹೋದಳು. ಅಲ್ಲಿ ಅವಳಿಗೆ ನೆಮ್ಮದಿಯಾಗಿ ಕೆಲಸ ಮಾಡಲು ಆಗಲಿಲ್ಲ. ಯಾಕಂದ್ರೆ ಸೌಪರ್ಣಿ ಹುಟ್ಟಿದಾಗಿನಿಂದ ಒಂದು ಕ್ಷಣವೂ ಬಿಟ್ಟಿರಲಾರದ ಅವಳು ಹೇಗೆ ತಾನೇ ನೆಮ್ಮದಿಯಾಗಿಯಾಳು? ಸಂಜೆ 5 ಗಂಟೆ ಆಗಿದ್ದೇ ತಡ. ತಕ್ಷಣವೇ ಕ್ರೀಚ್ ಹತ್ತಿರ ಓಡಿ ಬಂದು ಮಗಳನ್ನು ತಬ್ಬಿ ಮುದ್ದಾಡಿ ಕಚೇರಿಯ ಕಾರಿನಲ್ಲಿ ಮನೆಗೆ ಬಂದರು. ರಾತ್ರಿ 8 ಗಂಟೆ ಸುಮಾರಿಗೆ ರಾಹುಲನು ಮನೆಗೆ ಬಂದ. ಬಂದೊಡನೆಯೇ ಸುದ್ದಿಪತ್ರಿಕೆಯನ್ನು ತಂದು ಲಕ್ಷ್ಮಿ ಮುಂದೆ ಹಿಡಿದನು. ರೀ, ಏನ್ರಿ ಇದು ಹುಚ್ಚಾಟ, ತಡೀರಿ, ನಿಮ್ಮ ಮಗಳಿಗೆ ಊಟ ಮಾಡಿಸಿ ಬರ್ತೀನಿ. ಆಯ್ತು ಕಣೆ, ಎಂದು ರಾಹುಲ್ ಕೈಕಾಲು ಮುಖ ತೊಳೆದು ಲಕ್ಷ್ಮಿ ಕೈ ರುಚಿಯಾದ ಚಹಾವನ್ನು ಕುಡಿದು ಆರಾಮದ. ಈಗ ಹೇಳ್ರಿ, ಏನ್ ನಿಮ್ಮ ಸಮಾಚಾರ ಎಂದು ಲಕ್ಷ್ಮಿ ತರಕಾರಿ ಹೆಚ್ಚುತ್ತಾ ಕೇಳಿದ್ಲು. ಇವತ್ತಿನ ಸುದ್ದಿಪತ್ರಿಕೆ ನೋಡಿದ್ಯಾ? ಏನ್ರಿ ಇದೆ ವಿಶೇಷ? ಅದೇ ಸಾವು, ಅದೇ ಕಳ್ಳತನ, ಅದೇ ರಾಜಕೀಯ ಅಷ್ಟೇ. ಅಯ್ಯೇ ಪೆದ್ದಿ, ಹಾಗಾದ್ರೆ ಸರಿಯಾಗಿ ಓದಿಲ್ಲ ಅಂತಾಯ್ತು. ನೋಡಿಲಿ ಈ ಜಾಹೀರಾತು ಏನಿದೆ ಅಂತ ರಾಹುಲ್ ಪತ್ರಿಕೆಯನ್ನು ತೋರಿಸಿದ. ನೀವೇ ಓದಿ ಹೇಳ್ರಿ, ಸಾಕಾಗಿದೆ ಕೆಲಸ, ಓದಷ್ಟು ತಾಳ್ಮೆ ಇಲ್ಲ. ಆಯ್ತು ಕೇಳು, ನೆಮ್ಮದಿಯ ಆಸರೆ ಕೊಡುವವರು ಬೇಕಾಗಿದ್ದಾರೆ. ನಾವು ಗಂಡ ಹೆಂಡತಿ 70 ವಯಸ್ಕರು, ಮಕ್ಕಳು ಯಾರೂ ಇಲ್ಲ. ಇದ್ದ ಒಂದು ಸ್ವಂತ ಮನೆಯು ಸಾಲಕ್ಕೆ ತೀರಿತು, ಹಾಗಾಗಿ ಉಳಿಯಲು ಒಂದು ಸೂರಿಲ್ಲ. ಮನೆಯ ಆಳುಗಳಾಗಿಯೂ ಕೆಲಸ ಮಾಡುತ್ತೇವೆ, ಮಕ್ಕಳನ್ನು ನೋಡಿಕೊಳ್ಳುವ ಅಭ್ಯಾಸ ಇದೆ. ಆಸಕ್ತಿ ಇರುವವರು ನಮ್ಮನ್ನು ದೂರವಾಣಿ ಮುಖಾಂತರ ಸಂಪರ್ಕಿಸಬಹುದು, ಅಥವಾ ಸದ್ಯಕ್ಕೆ ನನ್ನ ಸ್ನೇಹಿತನ ಮನೆಯಲ್ಲಿದ್ದೇವೆ, ಇಲ್ಲಿನ ವಿಳಾಸಕ್ಕೆ ಪತ್ರ ಬರೆಯಬಹುದು. ವಿಳಾಸ ಪಾಂಡುರಂಗರಾವ್, ಕೇರ್ ಆಫ್ ತಿಮ್ಮಯ್ಯ ಎಂದು ಪತ್ರಿಕೆ ಓದಿ ಮುಗಿಸಿದ ರಾಹುಲ್. ಯಪ್ಪರಿ, ಈ ಜಾಹೀರಾತಿಗೂ ನಮಗೂ ಏನ್ರಿ ಸಂಬಂಧ? ಹೀಗೆ ಕೇಳ್ತೆ ಅಂತ ಗೊತ್ತಿತ್ತು ಕಣೆ. ನೋಡಿಲಿ, ಆ ವೃದ್ಧ ದಂಪತಿಗಳು ಅನಾಥರು, ನಮ್ಮ ಮನೆಯಲ್ಲೂ ಸೌಪರ್ಣಿನ ನೋಡಿಕೊಳ್ಳಲು ಯಾರಾದರೂ ಬೇಕು. ಹಾಂ, ಈಗ ಗೊತ್ತಾಯ್ತು ರೀ, ಬೇಗ ಅವರಿಗೆ ಫೋನ್ ಮಾಡಿ ಬರೋಕೆ ಹೇಳಿ, ಎಷ್ಟು ಸಂಬಳ ಬೇಕಾದರೂ ಕೊಡ್ತೀವಿ ಅಂತಲೂ ಹೇಳಿ. ಹ್ಞೂ ಕಣೆ, ಹೇಳ್ತೀನಿ, ಇರು ಹೊರಗಡೆ ಹೋಗಿ ಫೋನ್ ಮಾಡಿ ಬರ್ತೀನಿ, ಇಲ್ಲಿ ನೆಟ್ವರ್ಕ್ ಸಿಗಲ್ಲ ಎಂದು ರಾಹುಲ್ ಫೋನ್ ತಗೊಂಡು ಹೊರಗಡೆ ಹೋದ. ಇಲ್ಲಿ ಲಕ್ಷ್ಮಿ ಸೌಪರ್ಣಿಯನ್ನು ಮಲಗಿಸಿದಳು. ಸುಮಾರು 9 ಗಂಟೆ ರಾಹುಲ್ ಒಳಗಡೆ ಬಂದು ಹೆಂಡತಿಗೆ ಹೇಳಿದ. ಖುಷಿಯ ಸಂಗತಿ ಕಣೆ, ಅವರಿಬ್ಬರು ನಮ್ಮ ಮನೆಗೆ ಬರಲು ಒಪ್ಪಿದರು, ನಾಳೆ ಬೆಳಗ್ಗೆ ಇಲ್ಲಿ ಇರ್ತಾರೆ, ಸರಿನಾ? ಹೋ ಹೌದಾ, ಒಳ್ಳೇದಾಯ್ತು ರೀ, ದೇವರ ದಯೆ ಅಷ್ಟೇ. ಸರಿ ಬನ್ನಿ, ಊಟ ಮಾಡಿ, ನಾಳೆ ಬೆಳಗ್ಗೆ ಬೇಗ ಹೇಳಬೇಕಾಗಿದೆ. ಏನು ಮಾಡಿದ್ದೆ ಅಡುಗೆ ಲಕ್ಷ್ಮಿ? ವಿಶೇಷ ಏನಿಲ್ಲ ರೀ, ಬರೀ ಸಾರು, ಅನ್ನ, ಚಟ್ನಿ ಅಷ್ಟೇ. ಹ್ಞೂ, ಹೋಗ್ಲಿ ಬಿಡು, ಅದೇ ಸಾಕು ಎಂದು ಇಬ್ಬರು ಊಟ ಮಾಡಿ ನೆಮ್ಮದಿಯಿಂದ ನಿದ್ರೆಗೆ ಜಾರಿದ್ರು. ರೀ ಎದ್ದೇಳ್ರಿ, 7 ಆಗಿದೆ, ತಡ ಆಗುತ್ತೆ ಆಫೀಸ್ಗೆ. ಹ್ಞೂ ಕಣೆ, ಆಯಿತು ಎಂದು ರಾಹುಲ್ ಎದ್ದ. ಅಷ್ಟರಲ್ಲಿ ಬಾಗಿಲು ತಟ್ಟುವ ಸದ್ದು ಕೇಳಿ ಲಕ್ಷ್ಮಿ ಬಾಗಿಲು ತೆಗೆಯಲು ಬಂದಳು. ತೆಗೆದು ಹಾಗೆ ನಿಂತು ಬಿಟ್ಟಳು. ಇತ್ತ ರಾಹುಲ್ ಯಾರು ಯಾರು ಎಂದು ಕೇಳಿ ತಾನೇ ಬಾಗಿಲ ಬಳಿ ಬಂದನು. ಹೆಂಡತಿಯನ್ನು ಅಲ್ಲಾಡಿಸಿ ಕೇಳಿದನು, ಯಾಕೆ ಹಾಗೆ ನಿಂತೆ? ಅದಕ್ಕೆ ಅವಳು, ರೀ ನೋಡ್ರಿ, ಅಲ್ಲಿ ಆ ವೃದ್ಧ ದಂಪತಿ ಬಂದಿದ್ದಾರೆ, ಅವರನ್ನು ನೋಡಿದರೆ ನನ್ನ ತಂದೆ ತಾಯಿ ನೆನಪಿಗೆ ಬರುತ್ತಾರೆ. ಆಯಿತು, ಅಳೋದನ್ನು ನಿಲ್ಲಿಸಿ ಅವರನ್ನು ಒಳಗೆ ಕರಿ. ಬನ್ನಿ ಸರ್, ಬನ್ನಿ ಅಮ್ಮ, ಆರೋಗ್ಯನಾ, ಕೂತ್ಕೊಳ್ಳಿ, ನಾನು ರಾಹುಲ್ ಅಂತ, ಇವಳು ನನ್ನ ಹೆಂಡತಿ ಲಕ್ಷ್ಮಿ. ನೆನ್ನೆ ಹೇಳಿದ್ರಿ ಇದನ್ನು, ನಾನು ಪಾಂಡುರಂಗರಾವ್, ಇವಳು ನನ್ನ ಧರ್ಮಪತ್ನಿ ರುಕ್ಮಿಣಿ. ಅಂದು ಶುಕ್ರವಾರ ಆದ್ದರಿಂದ ಲಕ್ಷ್ಮಿ ಹೂವಿಂದ ದೇವರಮ್ಮನೆ ತುಳಸಿ ಕಟ್ಟೆ ಸಿಂಗರಿಸಿದಳು, ಹಾಗೆ ತಾನು ಕೂಡ ಲಕ್ಷಣವಾಗಿದ್ದಳು. ಇದನ್ನು ಗಮನಿಸಿದ ರುಕ್ಮಿಣಿಯವರಿಗೆ ಬಹಳವೇ ಆನಂದವಾಯಿತು, ಯಾಕಂದ್ರೆ ಹಿಂದೆ ತಮ್ಮ ಮನೆಯಲ್ಲಿ ತಾವು ಸಿಂಗರಿಸಿದ್ದು ನೆನಪಾಯಿತು, ಹಾಗೆಯೇ ಲಕ್ಷ್ಮಿ ತನ್ನ ಗುಣವನ್ನು ಬಿಟ್ಟುಕೊಡಲಿಲ್ಲ. ಬಂದ ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೆಗೆದುಕೊಂಡು ಹೇಳಿದ್ಲು, ನಿಮ್ಮಿಬ್ಬರನ್ನು ನೋಡಿದರೆ ನನ್ನ ತಂದೆ ತಾಯಿ ನೆನಪಿಗೆ ಬರುತ್ತಾರೆ, ಇಂದಿನಿಂದ ನಾನು ನಿಮ್ಮನ್ನೇ ತಂದೆ ತಾಯಿ ಎಂದು ಅವರನ್ನು ನಿಮ್ಮಲ್ಲಿ ಕಾಣಲು ಬಯಸ್ತೇನೆ.
ಅದಕ್ಕೇನಂತೆ, ಖಂಡಿತವಾಗಿ ನಾವು ನಿಮ್ಮಲ್ಲಿ ನಮ್ಮ ಮಕ್ಕಳನ್ನು ಕಾಣುತ್ತೇವೆ ಎಂದು ರುಕ್ಮಿಣಿ ಅವರು ಹೇಳಿ ಎದ್ದು ನಿಂತು ಹುಡುಕಾಡುತ್ತಿದ್ದರು. ಅದಕ್ಕೆ ಲಕ್ಷ್ಮಿ, ಏನಮ್ಮ ಏನು ಮಾಡುತ್ತಿದ್ದಾಳೆ ನಿನ್ನ ಮಗಳು, ಮಲಗಿದ್ಯಾ ಕೂಸು? ಹ್ಞೂ ಅಮ್ಮ, ಇರಿ ಎಬ್ಬಿಸ್ತೀನಿ. ಅವಳನ್ನು ಎಬ್ಬಿಸೋದೇ ಹರಸಾಹಸ ಎಂದು ಕೋಣೆಯ ಹತ್ತಿರ ಹೋದಳು ಲಕ್ಷ್ಮಿ. ಏನು ಚಿಂತೆ ಮಾಡಬೇಡಮ್ಮ, ನಾನು ಇದ್ದೀನಲ್ಲ, ನಾನೇ ಎಬ್ಬಿಸ್ತೀನಿ ನೋಡು. ಆಯಿತು ಅಮ್ಮ, ಹಾಗಾದರೆ ನಾನು ಹೋಗಿ ಆಫೀಸ್ಗೆ ಹೊರಡಲು ರೆಡಿ ಆಗ್ತೀನಿ. ಆಯ್ತಮ್ಮ, ಹೋಗು. ಸೌಪರ್ಣಿ, ಏಳು ಕಂದ, ಸೂರ್ಯಮಾಮ ನೋಡು ನಿನ್ನನ್ನೇ ನೋಡ್ತಿದ್ದಾನೆ, ಏಳು ಏಳು ಎಂದು ಆರಾಮಾಗಿ ಎಬ್ಬಿಸಿಬಿಟ್ಟರು. ಆ ಕೂಸು ಸ್ವಲ್ಪ ಹೊತ್ತು ನಕಾರ ಮಾಡಿತು. ಈ ರುಕ್ಮಿಣಿ ಅವರ ಹತ್ತಿರ ಹೋಗಲು ಲಕ್ಷ್ಮಿ ಬಂದು, ನೋಡು ಪುಟ್ಟ, ಇವರು ರುಕ್ಮಿಣಿ ಅಜ್ಜಿ, ಇನ್ಮೇಲಿಂದ ಇಲ್ಲೇ ಇರ್ತಾರೆ ಇವರು. ಆಯ್ತಾ, ಹೋಗು ಹೋಗು ಅಜ್ಜಿ ಹತ್ತಿರ. ಅವರು ಆನಂದದಿಂದ ಬಾ ಮಗು ಬಾ ಎಂದು ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿ ದೇವರಿಗೆ ನಮಸ್ಕಾರ ಮಾಡಲು ಹೇಳಿ ಸ್ತೋತ್ರಗಳನ್ನು ಹೇಳಿಕೊಟ್ಟರು. ಇದನ್ನು ನೋಡಿ ರಾಹುಲ್, ಲಕ್ಷ್ಮಿ, ಪಾಂಡುರಂಗರವರು ನಗುತ್ತಾ ನಿಂತರು. ಲಕ್ಷ್ಮಿ ರಾಹುಲನಿಗೆ ಆಫೀಸ್ಗೆ ಹೊರಡಲು ಬೇಗ ರೆಡಿಯಾಗಿ ಎಂದು ನೆನಪಿಸಿ ತಾನು ಸಿದ್ಧಳಾದಳು. ಅಷ್ಟರಲ್ಲಿ ರುಕ್ಮಿಣಿಯವರು ಅವಲಕ್ಕಿ ಪೊಂಗಲ್ ಸಿದ್ಧ ಮಾಡಿದರು. ತಿಂಡಿ ತಿಂದು ಡಬ್ಬಿಗೆ ಹಾಕಿಕೊಂಡು ಮಗಳಿಗೆ ಟಾಟಾ ರಾಮ್ ರಾಮ್ ಎಂದು ಹೇಳಿ ಹೊರಟರು. ಇತ್ತ ಮನೆಯಲ್ಲಿ ಆ ದಂಪತಿಗಳು ಇಬ್ಬರು ಸೇರಿ ಸೌಪರ್ಣಿಯನ್ನು ಆಟ ಆಡಿಸುತ್ತಾ ತಿಂಡಿಯನ್ನು ತಿನ್ನಿಸಿ ಪುನಃ ಪಾಂಡುತಾತ ಹತ್ತಿರ ಆಟ ಆಡುತ್ತಾ ಇದ್ದಳು. ಮತ್ತೆ ಮಧ್ಯಾಹ್ನ ಊಟ ಮಾಡಿಸಿ ಮಲಗಿಸಿದರು. ಅಷ್ಟರಲ್ಲಿ 20 ಕರೆಗಳು ಬಂದಿದ್ದವು ರಾಹುಲ್ ಮತ್ತು ಲಕ್ಷ್ಮಿ ಕಡೆಯಿಂದ ಅವರ ಮನೆಯ ಲ್ಯಾಂಡ್ಲೈನ್ಗೆ. ಸಂಜೆ ಎಂದೂ ಇಲ್ಲದೆ ರಾಹುಲ್ ಬೇಗ ಬಂದು ಬಿಟ್ಟನು. ಲಕ್ಷ್ಮಿ ಆಗಲೇ ಬಂದು ಅಡುಗೆ ಮನೆ ಕೆಲಸಕ್ಕೆ ಸೇರಿದ್ದಳು. ಅಬ್ಬ, ಇದೇನು ಆಶ್ಚರ್ಯ, ಇಷ್ಟು ಬೇಗ ಬಂದಿರಲ್ಲ. ಹ್ಞೂ ಕಣೆ, ಆಫೀಸ್ನಲ್ಲಿ ಅಷ್ಟೊಂದೇನು ಕೆಲಸ ಇರಲಿಲ್ಲ, ಅದಕ್ಕೆ ಬಂದು ಬಿಟ್ಟೆ. ಬಾರಪ್ಪ ರಾಹುಲ್, ಕೈಕಾಲು ಮುಖ ತೊಳೆದು ಬಾ, ತಿಂಡಿ ಬಡಿಸ್ತೀನಿ ಎಂದು ರುಕ್ಮಿಣಿ ಅವರು ಹೇಳಿದರು. ಆಯಿತು ಅಮ್ಮ, ಬರ್ತೀನಿ 5 ನಿಮಿಷ. ಅಪ್ಪ ಅಪ್ಪ ಅಂತ ಸೌಪರ್ಣಿ ಓಡಿ ಬಂದಳು ರಾಹುಲ್ ಹತ್ತಿರ. ಬಾ ಮಗಳೇ, ಬಾ ಪುಟ್ಟ, ನೋಡು ನಿನಗೆ ಏನೇನೋ ಆಟಿಗೆ ತಂದಿದ್ದೀನಿ, ಆಡ್ಕೋ ಬಾ. ಅವುಗಳನ್ನು ನೋಡುತ್ತಾ ಸೌಪರ್ಣಿ ಆಟ ಆಡುತ್ತಾ ಕುಳಿತಳು. ತಗೊಳಪ್ಪ ತಿಂಡಿ, ನಿಧಾನವಾಗಿ ಆಗಲಿ ಎಂದು ರುಕ್ಮಿಣಿಯವರು ಬಿಸಿ ಬಿಸಿ ರೊಟ್ಟಿ ಚಟ್ನಿ ತಟ್ಟೆಯಲ್ಲಿ ಹಾಕಿ ತಂದರು. ಬೇಡಮ್ಮ, ನಾನು ಕೆಳಗೆ ಕೂತ್ಕೋತೀನಿ, ಮೇಲ್ಗಡೆ ಕೂತು ತಿಂದು ಅಭ್ಯಾಸ ಇಲ್ಲ. ಒಳ್ಳೆ ಅಭ್ಯಾಸ ರಾಹುಲ್ ಅದು ಎಂದು ಗಿಡಗಳಿಗೆ ನೀರು ಹಾಕುತ್ತಾ ಪಾಂಡುರವರು ಹೇಳಿದರು. ಹೇ ಅಪ್ಪಾಜಿ, ನೀವ್ಯಾಕೆ ಇವೆಲ್ಲ ಮಾಡ್ತಿದ್ದೀರಾ? ಬೇಡ ದಯವಿಟ್ಟು. ಅದರಲ್ಲಿ ಏನಿದೆ, ನಮ್ಮನೆ ಕೆಲಸ ನಾವೇ ಮಾಡಬೇಕಲ್ವಾ? ಸುಮ್ಮನೆ ಕೂತು ಏನು ಮಾಡೋದು, ಸುಮ್ಮನೆ ಕೂತ್ಕೊಳ್ಳೋ ಅಭ್ಯಾಸ ಇಲ್ಲಪ್ಪ. ಸರಿ ಅಪ್ಪಾಜಿ, ನಿಮ್ಮಿಷ್ಟ. ಅಮ್ಮ, ನೀವು ಟಿವಿ ಏನಾರ ನೋಡ್ತೀರಾ? ಯಾವುದು ಹಾಕಲಿ, ಯಾಕಂದರೆ ಬೆಳಗ್ಗೆಯಿಂದ ಬರೀ ಮನೆ ಕೆಲಸವೇ ಆಗಿದೆ ನಿಮಗೆ ಎಂದು ಲಕ್ಷ್ಮಿ ಕೇಳಿದ್ಲು. ಇಲ್ಲಮ್ಮ, ನನಗೆ ಟಿವಿ ನೋಡುವ ಅಭ್ಯಾಸ ಇಲ್ಲ, ಆಗಿನ ಕಾಲದಲ್ಲಿ ಟಿವಿ ಎಲ್ಲಿತ್ತು ಎಂದು ರುಕ್ಮಿಣಿಯವರು ಹೇಳಿದರು. ಹೌದು, ಅದು ನಿಜಾನೇ. ಸರಿ, ನಿಮ್ಮ ಮನೆಯವರ ಬಗ್ಗೆ ಹೇಳಿ, ಕೇಳಲು ಬಹಳ ಉತ್ಸಾಹ ನನಗೆ. ಹೇಳೋಕೆ ಏನಿದೆ, ನಮ್ಮ ಮನೆ ಧಾರವಾಡ ಜಿಲ್ಲೆಯ ಸಿರಿಗ್ರಾಮದಲ್ಲಿತ್ತು. ಅಂತಹ ದೊಡ್ಡ ಮನೆಯೇನಲ್ಲ, ನನಗೆ 2 ಮಕ್ಕಳು, ಒಬ್ಬ ಮಗ ಒಬ್ಬಳು ಮಗಳು. ದೊಡ್ಡವನು ಮಗ ವಿಶ್ವ, ಚೆನ್ನಾಗಿ ಓದಿ ಕೆಲಸಕ್ಕೆಂದು ಹೊರದೇಶಕ್ಕೆ ಹೋದ. ಮಗಳು ಕಲಜ, ಬಿಕಾಂ ಮಾಡಿ CA ಮಾಡಿದ್ಲು. ಆಮೇಲೆ ಬಿಜಾಪುರದ ಒಬ್ಬ ಒಳ್ಳೆ ವರನಿಗೆ ಕೊಟ್ಟು ಮದುವೆ ಮಾಡಿದೆವು. ಹೆಣ್ಣು ಮಗುಗೆ ಜನ್ಮ ಕೊಟ್ಲು, ಸುಖ ಸಂಸಾರ ಆಗಿದೆ ಅವಳದು ಎಂದು ರುಕ್ಮಿಣಿಯವರು ಸುಮ್ಮನಾದರು. ಹೌದಾ, ತುಂಬ ಸಂತೋಷಮ್ಮ. ಮತ್ತೆ ನಿಮ್ಮ ಮಗ? ಅಳುತ್ತಾ ಕುಳಿತ ರುಕ್ಮಿಣಿಯವರನ್ನು ನೋಡಿ ಗಾಬರಿಯಿಂದ ಲಕ್ಷ್ಮಿ ಕೇಳಿದ್ಲು. ಏನಾಯ್ತಮ್ಮ, ತಪ್ಪು ಕೇಳಿದ್ದೆನಾ? ತಪ್ಪಿದರೆ ಕ್ಷಮಿಸಿ. ತಪ್ಪೇನೂ ಇಲ್ಲಮ್ಮ, ಅವನನ್ನು ನೆನೆಸಿಕೊಂಡರೆ ಅಳು ಬರುತ್ತೆ ಅಷ್ಟೆ. ಅಂಥದ್ದು ಏನಾಗಿದೆ, ಹೇಳಬೇಕು ಅನಿಸಿದರೆ ಹೇಳಿ, ಇಲ್ಲಾಂದರೆ ಬೇಡಮ್ಮ. ಹಾಗೆಲ್ಲ ಏನೂ ಇಲ್ಲ, ನೀನು ನನ್ನ ಮಗಳೇ, ನಿನ್ನ ಹತ್ತಿರ ಹೇಳಲು ಯಾವ ಸಂಕೋಚ ಇಲ್ಲ. ವಿಶ್ವ ಹೊರದೇಶಕ್ಕೆ ಹೋಗಿ 2 ವರ್ಷ ಆದಮೇಲೆ ಮನೆಗೆ ಬಂದ. ಅವನಿಗೆ ಮದುವೆ ಮಾಡಲು ಚಂದದ ಹುಡುಗಿಯನ್ನು ಹುಡುಕಿದೆವು. ಅವಳಿಗೆ ತಂದೆ ತಾಯಿಯೊಬ್ಬ ಅಣ್ಣ ಇದ್ದ. ಅಣ್ಣ ಒಳ್ಳೆಯ ಕೆಲಸದಲ್ಲಿದ್ದ. ಹುಡುಗಿಯ ಹೆಸರು ಐಶ್ವರ್ಯ. ಹೆಸರಿಗೆ ತಕ್ಕಂತೆ ಅವರ ಮನೆ ಇತ್ತು, ನೋಡಲು ಲಕ್ಷಣವಾಗಿದ್ಲು. ನಮಗೂ ಹಿಡಿಸಿತು, ವಿಶ್ವನಿಗೂ ಒಪ್ಪಿಗೆಯಾಯಿತು. ಬಹಳ ವಿಜೃಂಭಣೆಯಿಂದ ಮದುವೆ ನಡೆಯಿತು. ಎಲ್ಲವೂ ಸರಿಯಾಗಿಯೇ ಇತ್ತು. ಏನು ಗ್ರಹಚಾರನೋ ಏನೋ, ಅವಳಿಗೆ ದುರ್ಬುದ್ಧಿ ಬಂದಿತ್ತು. ನಮ್ಮನ್ನು ಕಡೆಯಾಗಿ ನೋಡಲು ಶುರು ಮಾಡಿದ್ಲು. ನಾನು ಏನೇ ಹೇಳಿದರೂ ರೇಗುವುದಕ್ಕೆ ಕಲಿತಳು. ತಾಯಿ ಮಗಳಂತೆ ಇದ್ದ ನಮ್ಮ ಸಂಬಂಧ ನುಚ್ಚು ನೂರಾಯಿತು ಎಂದು ಜೋರಾಗಿ ಅಳುತ್ತಾ ಹೊರಗೆ ಹೊರಟು ಹೋದರು. ಅಳುತ್ತಾ ಹೊರಗೆ ಹೋಗಿದ್ದ ರುಕ್ಮಿಣಿಯವರನ್ನು ಲಕ್ಷ್ಮಿ ಒಳಗೆ ಕರೆದುಕೊಂಡು ಬಂದಳು. ಅಮ್ಮ, ನೀವು ದಯವಿಟ್ಟು ದುಃಖ ಪಡಬೇಡಿ, ಇನ್ನೆಂದೂ ಇದನ್ನು ಕೇಳುವುದಿಲ್ಲ, ಕ್ಷಮಿಸಿ. ಇಲ್ಲಮ್ಮ, ನಿಮ್ಮ ಹತ್ತಿರ ಹೇಳಿದರೆ ನಮ್ಮ ಮನಸ್ಸು ಹಗುರಾಗುತ್ತೆ. ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡಿ ಅಮ್ಮ. ನಮ್ಮ ಮನೆಯ ರಾಮಾಯಣಕ್ಕೆ ಒಂದು ಕೊನೆ ಹಾಡಬೇಕೆಂದು ನನ್ನ ಮಗನಿಗೆ ಈ ವಿಷಯ ಹೇಳಿದೆ, ಆದರೆ ಅವನ ಕಿವಿ ತಾಯಿಯ ಕಡೆಗೆ ಕಿವುಡಾಗಿತ್ತು. ನಾನು ನನ್ನ ಗಂಡ ಇದನ್ನು ಸರಿಪಡಿಸಲು ಒಂದು ನಿರ್ಧಾರಕ್ಕೆ ಬಂದ್ವಿ. ಈ ಮನೆ ಹಾಗೂ ಚೂರುಪಾರು ಆಸ್ತಿ ಒಡವೆ ಎಲ್ಲ ಅವನ ಹೆಸರಿಗೆ ಬರೆದುಕೊಟ್ಟೆವು. ಆದರೂ ಅವರಿಬ್ಬರ ಹಾರಾಟ ಕಿರುಚಾಟ ನಿಲ್ಲಲಿಲ್ಲ. ತಾಯಿ ತಂದೆಗೆ ಹೇಳದೆ ಮನೆಯನ್ನು ಮಾರಿ ನಮ್ಮನ್ನು ಹೊರಗೆ ಹಾಕಿಬಿಟ್ಟ. ಗಂಡ ಹೆಂಡತಿ ಇಬ್ಬರು ಹೊರದೇಶಕ್ಕೆ ಹೊರಟು ಹೋದರು. ನಮಗೆ ಇರಲು ಆಸರೆ ಇಲ್ಲದೆ ಅಲ್ಲೇ ಬೀದಿ ಬೀದಿ ಸುತ್ತುವ ಸರದಿ ಬಂದಿತ್ತು. ಆ ಸಮಯದಲ್ಲಿ ಇವರ ಪ್ರಾಣ ಸ್ನೇಹಿತರು ತಿಮ್ಮಯ್ಯನವರು ಬಂದು ಅವರ ಮನೆಗೆ ಕರೆದುಕೊಂಡು ಹೋದರು. ಎಷ್ಟು ದಿನ ಅಂತ ಅವರಿಗೆ ಭಾರವಾಗಿರುವುದು ಹೇಳು. ಅದಕ್ಕೆ ಇವರು ಸುದ್ದಿಪತ್ರಿಕೆಗಳಲ್ಲಿ ಜಾಹೀರಾತು ಕೊಟ್ಟರು.
ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ, ಇಷ್ಟೇ ಕಣಮ್ಮ ನಮ್ಮ ಕಥೆ ಎಂದು ರುಕ್ಮಿಣಿಯವರು ಅವರ ವ್ಯಥೆಯನ್ನು ಹೇಳಿ ಮುಗಿಸಿದ್ರು. ಅಲ್ಲಮ್ಮ, ನಿಮ್ಮ ಮಗಳ ಮನೆಗಾದರೂ ಹೋಗಬಹುದಿತ್ತಲ್ವಾ? ಲಕ್ಷ್ಮಿ ಕೇಳಿದ್ಲು. ಬೀಗರ ಮುಂದೆ ಮರ್ಯಾದೆ ತೆಗೆದುಕೊಳ್ಳುವ ಇಷ್ಟವಿಲ್ಲಮ್ಮ, ಅದಕ್ಕೆ ಹೋಗಲಿಲ್ಲ ಎಂದು ಪಾಂಡುರವರು ಹೇಳಿದರು. ಹೋಗ್ಲಿ ಬಿಡಿ ಅಪ್ಪಾಜಿ ಅಮ್ಮ, ಇನ್ನು ಮೇಲೆ ನಾನೇ ನಿಮ್ಮ ಮಗ, ಲಕ್ಷ್ಮಿನೇ ನಿಮ್ಮ ಸೊಸೆ, ಆಯ್ತಾ ಎಂದು ರಾಹುಲ್ ಅವರಿಗೆ ಸಮಾಧಾನ ಮಾಡಿದನು. ಅದಕ್ಕೆ ಪಾಂಡುರಂಗರವರು ಓಡಿ ಬಂದು ರಾಹುಲನನ್ನು ತಬ್ಬಿಕೊಂಡರು. ಸ್ವಂತ ಮಗನೇ ನಮಗೆ ಆಗದಿರುವ ಈ ಕಾಲದಲ್ಲಿ ಏನು ಸಂಬಂಧವಿಲ್ಲದ ನೀನು ನೀಡಿರುವ ಭಾಷೆಗೆ ಏಳೇಳು ಜನ್ಮದಲ್ಲೂ ಋಣವನ್ನು ತೀರಿಸಲಾರೆ ಕಣಯ್ಯ. ಹೇ, ಹಾಗೆಲ್ಲ ಹೇಳಬೇಡಿ ಅಪ್ಪಾಜಿ, ನಿಮ್ಮ ಋಣವನ್ನು ನಾವು ತೀರಿಸಲಾರೆವು. ಹೇಗೋ ಒಂದು ಎಲ್ಲರೂ ಒಟ್ಟಿಗೆ ಚೆನ್ನಾಗಿ ಬಾಳೋಣ ಎಂದು ಲಕ್ಷ್ಮಿ ಆನಂದದಿಂದ ಹೇಳಿದಳು. ನಂತರ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಮಾಡಿದರು. ಶನಿವಾರ ಇದ್ದ ಕಾರಣ ಇಬ್ಬರ ಆಫೀಸಿಗೂ ರಜೆ ಇತ್ತು, ಹಾಗಾಗಿ ಬೆಳಗ್ಗೆ ತಡವಾಗಿ ಎದ್ದರು. ಸ್ನಾನ ಪೂಜೆ ಎಲ್ಲ ಮುಗಿಸಿ ಲಕ್ಷ್ಮಿ ಮತ್ತು ರುಕ್ಮಿಣಿ ತಿಂಡಿ ಸಿದ್ಧಗೊಳಿಸಿದರು. ಹತ್ತಿರವಿದ್ದ ಮಾರುಕಟ್ಟೆಗೆ ರಾಹುಲ್ ಮತ್ತು ಪಾಂಡುರವರು ಹೋಗಿ ತಿಂಗಳ ಸಾಮಾನುಗಳು ತಂದರು. ಅವರು ತಿಂಡಿ ತಿಂದು ಮಗಳನ್ನು ಎಬ್ಬಿಸಿ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿದಳು ಲಕ್ಷ್ಮಿ. ಸೌಪರ್ಣಿಯನ್ನು ಶಾಲೆಗೆ ಸೇರಿಸಲು ಇಬ್ಬರು ನಿರ್ಧರಿಸಿ ಹತ್ತಿರವಿದ್ದ ಪ್ಲೇ ಸ್ಕೂಲ್ಗೆ ವಿಚಾರಿಸಲು ಹೋದರು. ಮನೆಗೂ ಹತ್ತಿರ, ನಮಗೂ ಅನುಕೂಲವಾಗುವಂತೆ ಇದೆ ಈ ಶಾಲೆ, ಇಲ್ಲೇ ಸೇರಿಸೋಣ ಎಂದು ರಾಹುಲ್ ಹೇಳಿದ. ಅದಕ್ಕೆ ಲಕ್ಷ್ಮಿಯು ಒಪ್ಪಿದಳು. ಅಂದೇ ಶಾಲೆಗೆ ಬೇಕಾಗಿರುವ ಪುಸ್ತಕಗಳು, ಬ್ಯಾಗ್, ಸಮವಸ್ತ್ರಗಳನ್ನು ತಂದರು. ಅದನ್ನು ನೋಡಿದ ಸೌಪರ್ಣಿಗೆ ಎಲ್ಲಿಲ್ಲದ ಆನಂದ, ಖುಷಿ, ತಾನು ಎಲ್ಲರಂತೆ ಸ್ಕೂಲಿಗೆ ಹೋಗುವೆ ಅಂತ. ಪಾಂಡುರವರು ಕೇಳಿದರು, ಯಾಕಪ್ಪ ಇಷ್ಟು ದಿನ ಶಾಲೆಗೆ ಸೇರಿಸಿರಲಿಲ್ಲ? ಅದಕ್ಕೆ ಲಕ್ಷ್ಮಿ, ಮಧ್ಯಾಹ್ನ ಕರೆದುಕೊಂಡು ಬರಲು ಯಾರೂ ಇರಲಿಲ್ಲ ಅಪ್ಪಾಜಿ, ಅದಕ್ಕೆ ಆಗಲಿಲ್ಲ. ಹೋಗಲಿ ಬಿಡು, ಇನ್ನು ಮುಂದೆ ನಾನೇ ಹೋಗಿ ಕರೆದುಕೊಂಡು ಬರುತ್ತೇನೆ ಎಂದು ಪಾಂಡುರವರು ಹೇಳಿದರು. ಹ್ಞೂ ಅಪ್ಪಾಜಿ, ಆದರೆ ಎಲ್ಲ ಕೆಲಸ ನಿಮ್ಮಿಬ್ಬರ ಮೇಲೆ ಹೊರಿಸುವಂತಾಗಿದೆ ಎಂದು ರಾಹುಲ್ ಸ್ವಲ್ಪ ಬೇಜಾರಿನಲ್ಲಿ ಹೇಳಿದ. ಅಯ್ಯೇ, ಅದರಲ್ಲಿ ಏನಿದೆ, ನೀನೇ ಹೇಳಿದ್ದ, ನೀನೇ ನಮ್ಮ ಮಗ, ಲಕ್ಷ್ಮಿ ನಮ್ಮ ಸೊಸೆ ಅಂತ. ಹಾಗಂದಮೇಲೆ ಸೌಪರ್ಣಿ ಬೇರೆಯವಳು ಆಗ್ತಾಳಾ? ನಮ್ಮ ಮುದ್ದು ಮೊಮ್ಮಗಳು ಅವಳು, ಕರೆದುಕೊಂಡು ಬರಲು ಏನಿದೆ ಅಂತಹ ಶ್ರಮ ಎಂದು ರುಕ್ಮಿಣಿಯವರು ಹೇಳಿ ನಕ್ಕು ಅಡುಗೆ ಮನೆಗೆ ಹೋದರು. ಮಧ್ಯಾಹ್ನ ಒಟ್ಟಿಗೆ ಎಲ್ಲರೂ ಊಟ ಮಾಡಿ ಸಂಜೆ 5 ಜನ ಅಲ್ಲೇ ಹತ್ತಿರದ ಪಾರ್ಕಿಗೆ ಹೋಗಿ ಸೌಪರ್ಣಿಯನ್ನು ಆಟ ಆಡಿಸಿದರು. ರುಕ್ಮಿಣಿಯಮ್ಮ ಮತ್ತು ಪಾಂಡುರಂಗರವರ ಇಬ್ಬರ ಆನಂದ ಹೇಳತಿರದು. ದುಃಖದ ಮೋಡ ದೂರವಾಗಿ ನೆಮ್ಮದಿಯ ಮಳೆಯಲ್ಲಿ ನೆನೆಯುವಂತಿತ್ತು. 6 ತಿಂಗಳ ನಂತರ ಈ ಆನಂದದ ಕಡಲಿನಲ್ಲಿ ಆ ದಂಪತಿ ತಮ್ಮ ಮನೆಯನ್ನೇ ಮರೆತಿದ್ದರು. ಮೊಮ್ಮಗಳ ಜೊತೆ ಆಟ, ಅವಳ ಲಾಲನೆ ಪಾಲನೆ, ಮಗ ಸೊಸೆಯೊಡನೆ ಮಾತು, ಬಹಳ ವರ್ಷಗಳ ನಂತರ ಸ್ವರ್ಗವೇ ಅವರಿಗೆ ಸಿಕ್ಕಿದಂತೆ ಆಗಿತ್ತು. ಹೀಗಿರಲು ಒಂದು ದಿನ ರಾಹುಲ್ ಮತ್ತು ಲಕ್ಷ್ಮಿ ಬೆಳಗ್ಗಿನ ಎದ್ದು ಪೇಪರ್ ಲ್ಯಾಪ್ಟಾಪ್ ಇಟ್ಕೊಂಡು ಏನೋ ಪಟ್ಟಿ ಮಾಡುತ್ತಾ ಕುಳಿತಿದ್ದರು. ಅದನ್ನು ನೋಡಿದ ಪಾಂಡುರವರು ಹೇಳಿದರು, ಏನು ಮಾಡ್ತಿದ್ರಿ ಇಬ್ರು, ಏನು ವಿಶೇಷ? ಈ ರವಿವಾರ ಸೌಪರ್ಣಿ ಹುಟ್ಟಿದ ಹಬ್ಬ, ಮನೆಯಲ್ಲಿ ಕಾರ್ಯಕ್ರಮ ಆಚರಣೆ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀವಿ, ನೀವು ನಮಗೆ ಅಗತ್ಯ ಸಹಕಾರ ಕೊಡಬೇಕು, ಸರಿನಾ ಅಪ್ಪಾಜಿ ಎಂದು ಲಕ್ಷ್ಮಿ ಹೇಳಿದ್ಲು. ಅದಕ್ಕೆ ಅಷ್ಟೇ ಉತ್ಸಾಹದಿಂದ ಪಾಂಡುರವರು, ಆಯ್ತಮ್ಮ ಖಂಡಿತವಾಗಿ ಮಾಡುತ್ತೇವೆ ಎಂದು ಸಂತೋಷದಿಂದ ಉತ್ತರಿಸಿದರು. ಲಕ್ಷ್ಮಿ, ನಿಮ್ಮ ಕಡೆ ಬಳಗ ಸ್ನೇಹಿತರು ಎಲ್ಲರನ್ನೂ ಆಹ್ವಾನಿಸು, ಯಾರನ್ನೂ ಬಿಡಬೇಡ ಎಂದು ರಾಹುಲ್ ಹೇಳಿದ. ಆಯ್ತು ರೀ, ನೀವು ಅಷ್ಟೇ, ಇಲ್ಲಾಂದರೆ ಕಾರ್ಯಕ್ರಮ ಮುಗಿದ ಮೇಲೆ ಅಯ್ಯೋ ಅವರನ್ನೇ ಕರೆಯೋದು ಮರೆತೆ ಅಂತ ಎಂದು ಲಕ್ಷ್ಮಿ ಅಣುಕಿಸಿ ರೇಗಿಸಿದ್ಲು. ಸರಿ ಸರಿ ಆಯಿತು, ಮುಗಿಸು ಬೇಗ. ಅಪ್ಪಾಜಿ, ನೀವು ನಿಮ್ಮ ಸ್ನೇಹಿತರನ್ನು ಕರೆಯಿರಿ ಎಂದು ರಾಹುಲ್ ಹೇಳಿದ. ಅದಕ್ಕೆ ನಮಗೆ ನೀವು ಬಿಟ್ಟರೆ ಇನ್ಯಾರೂ ಇಲ್ಲ, ನಮಗೆ ಬೇರೆಯವರು ಬೇಡವೇ ಬೇಡ ಎಂದು ಕೊಂಚ ಬೇಜಾರಿನಲ್ಲಿಯೇ ಹೇಳಿದರು. ಪಾಂಡುರವರು ಹೇಳಿದ ಮಾತಿಗೆ ರಾಹುಲ್ ಹೇಳಿದ, ಸರಿ ಅಪ್ಪಾಜಿ, ಯಾರನ್ನು ಕರಿಬೇಡಿ, ನಿಮಗೆ ಹೇಗೆ ಅನುಕೂಲವೋ ಹಾಗೆ ಮಾಡಿ ಎಂದು ಲಕ್ಷ್ಮಿಯ ಕಡೆಗೆ ತಿರುಗಿ, ಬೇಗ ಮುಗಿಸು ಇನ್ನಿನ ಪಟ್ಟಿಯನ್ನು, ಫೋನ್ ಕಾಲ್ ಬೇರೆ ಮಾಡಬೇಕು ಎಲ್ಲರಿಗೂ. ಸರಿ ಆಯಿತು, ಮುಗ್ದಿದೆ ಇದು. ಲಕ್ಷ್ಮಿ ಪಟ್ಟಿಯನ್ನು ಕೊಟ್ಟಳು. ನೀವು ಫೋನ್ ಮಾಡ್ತಾ ಇರಿ, ನಾನು ಅಮ್ಮ ಸೇರಿ ಅಡುಗೆ ಮುಗಿಸ್ತೀವಿ, ಬೇಗ ಬೇಗ ಮಾಡಿ. ಅಯ್ಯೋ, ಅದಕ್ಕೂ ಮೊದಲು ಸೌಪರ್ಣಿನ ಎಬ್ಬಿಸಿ ಸ್ನಾನ ಮಾಡಿಸಬೇಕು, ಈ ಕೆಲಸದಲ್ಲಿ ಮರೆತೇ ಬಿಟ್ಟೆ ಅಂತ ಓಡಿ ಹೋದಳು ಲಕ್ಷ್ಮಿ. ಅದನ್ನು ನೋಡಿ ರಾಹುಲ್ ಮತ್ತು ಪಾಂಡುರವರು ನಕ್ಕಿದರು. ನೋಡಿ ಅಪ್ಪಾಜಿ, ಈ ಹೆಂಗಸರಿಗೆ ತವರ ಮನೆಯವರ ವಿಷಯ ಬಂದಿದ್ದ ಕೂಡಲೇ ಇಲ್ಲಿರೋ ಕೆಲಸ ಎಲ್ಲ ಬಿಟ್ಟು ಕೂತ್ಕೋತಾರೆ, ಅದೇನು ಅನುಬಂಧವೋ ಎಂದು ರಾಹುಲ್ ಸ್ವಲ್ಪ ಟೀಕಿಸಲು ಹೋದ. ಅದಕ್ಕೆ ಪಾಂಡುರವರು, ನೋಡು ರಾಹುಲ್, ಹೆಂಗಸರ ಪ್ರಪಂಚವೇ ಹಾಗೆ, ನಮಗೆ ನೋಡು ಜವಾಬ್ದಾರಿ ಜಾಸ್ತಿ ಇಲ್ಲ, ಈ ಒಂದೇ ಮನೆ, ಆದರೆ ಹೆಂಗಸರಿಗೆ ಹಾಗಲ್ಲ, ಗಂಡನ ಮನೆ ತವರ ಮನೆ ಎರಡನ್ನೂ ನೋಡ್ಕೋಬೇಕು, ತವರು ಮನೆಯ ಮುಂದೆ ಗಂಡನ ಮನೆ ತಗ್ಬಾರ್ದು, ಗಂಡನ ಮನೆ ಮುಂದೆ ತವರನ್ನು ಬಿಟ್ಟುಕೊಡಲ್ಲ, ಎರಡು ದೋಣಿ ಪ್ರಯಾಣ ಅವರದ್ದು, ಎರಡನ್ನು ಸಮಾನವಾಗಿ ತೇಲಿಸಿದರೆ ಅವರ ಬದುಕಿನ ಪಯಣ ಸುಗಮವಾಗಿರುತ್ತೆ, ಒಂದನ್ನು ಮುಂದಕ್ಕೆ ಬಿಟ್ಟು ಇನ್ನೊಂದನ್ನು ಹಿಂದಕ್ಕೆ ಹಾಕಿದರೆ ಅವರ ಬದುಕೇ ಎಡವಟ್ಟು. ಹೌದು ಅಪ್ಪಾಜಿ, ಇವರ ತಾಳ್ಮೆಯ ಮುಂದೆ ನಮ್ಮದೆಲ್ಲ ಏನಿಲ್ಲ ಎಂದು ರಾಹುಲ್ ಬಂಧುಗಳಿಗೆ ಫೋನ್ ಕಾಲ್ ಮಾಡಲು ಶುರು ಮಾಡಿದ. ಅಷ್ಟರಲ್ಲಿ ಮಧ್ಯಾಹ್ನದ ಊಟದ ಸಮಯ ಆಗಿತ್ತು. ಊಟ ಮಾಡಿ ಕೆಲವು ಕಾಲ ವಿಶ್ರಾಂತಿ ಪಡೆದರು. ಸಂಜೆಯು ಮತ್ತೆ ರಾಹುಲ್ ತನ್ನ ಫೋನ್ ಕಿವಿಗೆ ಹಚ್ಚಿಕೊಂಡ. ಲಕ್ಷ್ಮಿ ಒಂದು ಕಡೆ, ರಾಹುಲ್ ಒಂದು ಕಡೆ. ಇದನ್ನು ನೋಡಿದ ರುಕ್ಮಿಣಿ ಅವರು ಹಾಗೂ ಪಾಂಡುರವರು, ಏನು ಕಾಲ ಬಂತು ನೋಡು, ಮುಂಚೆಯೆಲ್ಲ ಮರೆಗೆ ಹೋಗಿ ಕರೆದು ಬರ್ತಿದ್ವಿ, ಈಗ ಒಂದು ಕಾಲ್ ಮಾಡಿದರೆ ಬರ್ತಾರೆ ಜನ. ಅದನ್ನು ಕೇಳಿಸಿಕೊಂಡ ರಾಹುಲ್ ಹೇಳಿದ,
ಅಪ್ಪಾಜಿ, ಅದನ್ನೇ ಜನರೇಷನ್ ಗ್ಯಾಪ್ ಅನ್ನೋದು. ಹೌದಪ್ಪ, ಇನ್ನು ಏನೇನು ಗ್ಯಾಪ್ ಆಗುತ್ತೋ ನಾವು ನೋಡ್ತಾ ಇರ್ತೀವಿ ಎಂದು ರುಕ್ಮಿಣಿ ಅವರು ಹಾಸ್ಯ ಮಾಡಿ ಮೊಮ್ಮಗಳ ಜೊತೆ ಆಡುತ್ತಾ ಕುಳಿತರು. ದಿನಗಳು ನಿಮಿಷದಂತೆ ಕಳೆದಿತ್ತು. ಸೌಪರ್ಣಿ ಹುಟ್ಟಿದ ದಿನ ಬಂದೇ ಬಿಟ್ಟಿತು. ಆದರೆ ಈ ದಂಪತಿಗಳಿಗೆ ಅದರ ಅರಿವೇ ಇಲ್ಲದಂತೆ ನಿದ್ರಿಸುತ್ತಿದ್ದರು. ಅಚಾನಕ್ಕಾಗಿ ಲಕ್ಷ್ಮಿಗೆ ಎಚ್ಚರವಾಯಿತು. ಮಗಳ ಜನ್ಮದಿನ ಎಂದು ಅರಿವಿಗೆ ಬಂದು ಎದ್ದು ಮುಖ ತೊಳೆದು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ತುಳಸಿ ಪೂಜೆ ಮಾಡಿದ್ಲು. ಮಗಳನ್ನು ಎಬ್ಬಿಸಲು ಅವಳ ಕೋಣೆಯ ಹತ್ತಿರ ಹೋದ್ಲು. ಆದರೆ ಅಲ್ಲಿ ಸೌಪರ್ಣಿ ಇರಲಿಲ್ಲ. ಗಾಬರಿಯಿಂದ ಅಪ್ಪಾಜಿ ಕೋಣೆಗೆ ಹೋದ್ಲು. ಅವರಿಬ್ಬರೂ ಅಲ್ಲಿ ಇರಲಿಲ್ಲ. ಮತ್ತಷ್ಟು ಗಾಬರಿಯಿಂದ ಗಂಡನನ್ನು ಎಬ್ಬಿಸಿದ್ಲು. ರೀ ಎದ್ದೇಳಿ, ಸೌಪರ್ಣಿ ಕಾಣಿಸ್ತಾ ಇಲ್ಲ, ರೀ ಬೇಗ ಹೇಳಿ. ಗಾಬರಿಯಿಂದ ಎದ್ದ ರಾಹುಲ್, ಲೇ ಏನೇ ಹಾಗಂತ್ಯ, ಕಾಣ್ತಿಲ್ಲ ಅಂದರೆ ಏನರ್ಥ? ನೋಡು ರೂಮ್ನಲ್ಲಿ ಇರ್ತಾಳೆ. ಇಲ್ಲ ರೀ, ಮನೆಯೆಲ್ಲ ಹುಡುಕಿದೆ, ಎಲ್ಲೂ ಇಲ್ಲ. ಅಪ್ಪಾಜಿ ಅಮ್ಮನೂ ಕಾಣ್ತಾ ಇಲ್ಲ, ಸೌಪರ್ಣಿನೂ ಕಾಣ್ತಿಲ್ಲ. ಭಯ ಆಗ್ತಿದೆ ನನಗೆ. ಹೇ, ಎಲ್ಲಿ ಹೋದ್ಲೆ ನಮ್ಮ ಮಗಳು? ತಡಿ, ಮುಖ ತೊಳೆದು ಬರ್ತೀನಿ, ಇಬ್ರು ಸೇರಿ ಹುಡುಕೋಣ. ಹ್ಞೂ, ಬನ್ನಿ ಬೇಗ. ಆಯಿತು ನಡಿ, ನಾನು ಕಾರ್ ತೆಗಿತೀನಿ, ನೀನು ಬೀಗ ಹಾಕ್ಕೊಂಡು ಬಾ. ರೀ ಬೀಗ ಹಾಕಾಯ್ತು, ಬೇಗ ಬನ್ನಿ ಎಂದು ಲಕ್ಷ್ಮಿ ಜೋರಾಗಿ ಕರೆದಳು. ಅಷ್ಟರಲ್ಲಿ ರಾಹುಲನ ಪಕ್ಕದ ಮನೆಯವರು ಅನಂತರಾಮರಾಯರು ಬಂದರು. ಏನಪ್ಪ ರಾಹುಲ್, ಯಾಕೆ ಇಷ್ಟೊಂದು ಗಾಬರಿಯಿಂದ ಇದ್ದೀರಾ ಇಬ್ರು? ಏನಾಯ್ತು? ಏನಿಲ್ಲ ಸರ್, ಸೌಪರ್ಣಿ ಮನೆಯಲ್ಲಿ ಕಾಣ್ತಿಲ್ಲ, ಅದಕ್ಕೆ ಹುಡುಕೋದಕ್ಕೆ ಹೋಗ್ತಿದ್ದೀವಿ. ಅಯ್ಯೋ ಹೌದಾ, ಅದಕ್ಕೇನಪ್ಪ ಅಪರಿಚಿತರನ್ನು ನಂಬಬಾರದು ಅಂತ? ನೋಡು ಹೇಗಾಯ್ತು, ನನಗೆ ಆ ದಂಪತಿಗಳ ಮೇಲೆ ಮೊದಲಿಂದಲೂ ಅನುಮಾನ ಇತ್ತು, ಈಗ ಅದು ನಿಜಾನೇ ಆಗಿ ಹೋಯ್ತು ಎಂದು ಅನಂತರಾಯರು ಅನುಮಾನ ಬರುವ ರೀತಿ ಹೇಳಿಬಿಟ್ಟರು. ಏನ್ ಹೇಳ್ತೀರಿ ಸರ್, ನಮ್ಮ ಪಾಂಡು ಅಪ್ಪಾಜಿ ನನ್ನ ಮಗಳನ್ನು ಅಪಹರಿಸಿದ್ದಾರೆ ಅಂತನಾ? ರಾಹುಲ್ ಕೇಳಿದ. ಹೌದು ಕಣಪ್ಪ, ನೋಡು ಮಗಳು ಕಾಣ್ತಿಲ್ಲ, ಮತ್ತೆ ಆ ದಂಪತಿಗಳು ಕಾಣ್ತಿಲ್ಲ ಅಲ್ವಾ, ಮತ್ತೇನು ಅರ್ಥ ಎಂದು ಹೇಳಿದ್ರು. ಹೇ ಹೋಗ್ರಿ ಸರ್, ಅವರಿಬ್ಬರು ಎಷ್ಟು ಒಳ್ಳೆಯವರು ಅಂತ ನಿಮ್ಗಿಂತ ನಮಗೆ ಗೊತ್ತು ಅಂತ ಲಕ್ಷ್ಮಿ ಓಡಿ ಬಂದು ಹೇಳಿದ್ಲು. ಆಯ್ತು, ಏನು ಬೇಕಾದರೂ ಮಾಡಿ, ಏನೋ ಒಳ್ಳೇದಾಗ್ಲಿ ಅಂತ ಹೇಳಿದೆ, ನಿಮ್ಮಿಷ್ಟ. ಸರಿ, ನಾ ಹೋಗ್ತೀನಿ ರಾಹುಲ್ ಎಂದು ಹೇಳಿ ಅನಂತರಾಯರು ಹೊರಟು ಬಿಟ್ರು. ಅವರು ಹೇಳಿದ ಮಾತು ಕೇಳಿ ಇನ್ನಷ್ಟು ಚಿಂತೆಗೆ ಒಳಗಾದ್ರು ಇವರಿಬ್ಬರು. ಗೇಟಿನ ಮುಂದೆ ಬಂದು ನಿಂತರು ಇಬ್ಬರು. ಪಾಂಡು ದಂಪತಿಯನ್ನು ನಂಬುವುದಾ, ಪೊಲೀಸ್ ಹತ್ರ ಹೋಗೋದಾ ಬೇಡವಾ ಎಂದು ಬಹಳ ಪ್ರಶ್ನೆಗಳು ಬಂದವು. ಸೌಪರ್ಣಿ ಎಲ್ಲಿಗೆ ಹೋದ್ಲು? ನಿಜವಾಗ್ಲೂ ಪಾಂಡುರವರು ರಾಹುಲ್ ಮಗಳನ್ನು ಅಪಹರಿಸಿದಾರಾ? ಆ ದಂಪತಿಗಳು ಎಲ್ಲಿ? ಕಥೆ ಮುಂದುವರಿಯುತ್ತದೆ. ಸಿರಿ ಭಾರದ್ವಾಜ್ ಅವರು ಬರೆದಿರುವ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.